ಹಲೋ ಡಿಯರ್, ಮತ್ತೊಮ್ಮೆ ನಿಮಗೆ ಸ್ವಾಗತ. ಇಂಗ್ಲೀಷ್ ಪರಿಪೂರ್ಣವಾಗಿ ಕಲಿಬೇಕು ಅಂತಂದರೆ ನಿತ್ಯ ಬಳಸುವ ಕೆಲವೊಂದು ಶಬ್ದಗಳನ್ನಾದರೂ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದ ಹಾಗೆ ನೋಡ್ಕೋಬೇಕು ಮೊದಲ ಹಂತದಲ್ಲಿ. ಮತ್ತು ಇಂಗ್ಲೀಷ್ ಪ್ರಬುದ್ಧವಾಗಬೇಕು ಅಂತ ಹೇಳಿದಾಗ ಎಲ್ಲ ಶಬ್ದಗಳು, ನಾವು ಎಷ್ಟೊಂದು ಶಬ್ದಗಳು ಭಂಡಾರವನ್ನು ಬೆಳೆಸ್ಕೊಳ್ತೀವೋ, ಅಂದರೆ ಓದ್ತಾ ಇರುವಾಗ ಬರ್ತಾ ಇರ್ತಾವೋ, ಅವುಗಳ ಸ್ಪೆಲ್ಲಿಂಗ್ ಕೂಡ ನಮಗೆ ಸರಿಯಾಗಿ ಬರಬೇಕು. ಆ ನಿಟ್ಟಿನಲ್ಲಿ ಇದು ಒಂದು ವಿಡಿಯೋ ಸರಣಿ ನಾನು ಮಾಡ್ತಾ ಇದ್ದೀನಿ, ಅದರಲ್ಲಿ ಇದು ನಾಲ್ಕನೆಯ ಭಾಗ. ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಕೂಡ ಕೇಳ್ತಕ್ಕಂಥ ಸಾಮಾನ್ಯವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವಂತಹ ಶಬ್ದಗಳನ್ನು ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಫೋಕಸ್ ಮಾಡ್ತಿರೋದು ಸ್ಪೆಲ್ಲಿಂಗ್ ಮೇಲೆ. ಆದರೂ ಕೂಡ ಈ ಶಬ್ದಗಳ ಬೇರೆ ರೂಪಗಳು ಮತ್ತು ಅವುಗಳ ಸ್ಪೆಲ್ಲಿಂಗು ಮತ್ತು ಅವುಗಳ ಮೀನಿಂಗ್, ಅವುಗಳನ್ನು ನಾವು ಸಾಮಾನ್ಯವಾಗಿ ಹೇಗೆ ಬಳಸ್ತೀವಿ ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಒಂದು ಕಾಂಪ್ರಿಹೆನ್ಸಿವ್ ಪ್ಯಾಕೇಜ್ ಆದಾಗ ಇರುತ್ತೆ. ಅದಕ್ಕೆ ಈ ವಿಡಿಯೋನ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ಇದರಲ್ಲಿರುವ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಕಲಿಬೇಕು. ಮೀನಿಂಗ್ ಆಗಲಿ ಸ್ಪೆಲ್ಲಿಂಗ್ ಆಗಲಿ ಎಲ್ಲವೂ ಬಂದ ಮೇಲೆ ಮತ್ತೆ ಮುಂದಿನ ವಿಡಿಯೋಗೆ ಹೋಗಿ. ಇಂಗ್ಲೀಷನ್ನು ಈಗ ತಾನೇ ಕಲಿತಿದ್ದೀರಿ, ಇನ್ನೂ ಭಾಳ ವೀಕ್ ಇದ್ದೀರಿ ಅಂತ ಹೇಳಿದರೆ ನನ್ನ ಹೆಸರನ್ನು ವಿಜಯೇಂದ್ರ ಕ್ಷತ್ರಿಯ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ, ಆಮೇಲೆ ಚಾನಲ್ ಸಿಗುತ್ತೆ, ಫೋಟೋ ಮೇಲೆ ಟಚ್ ಮಾಡಿ ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡಿದರೆ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿ ಒಂದು ನಿಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಅದು ಇಂಗ್ಲೀಷ್ ಬೇಸಿಕ್ಸ್ ಅಂತ. ಅದನ್ನು ನೀವು ಟಚ್ ಮಾಡಿದರೆ ಎಲ್ಲ ವಿಡಿಯೋಗಳು ಸೀರಿಯಲ್ ಆಗಿ ಸಿಗ್ತವೆ. ಅಲ್ಲೊಂದು ಇಲ್ಲೊಂದು ನೋಡೋದ್ರಿಂದ ಸರಿಯಾದ ಕಲಿಕೆ ಆಗಲ್ಲ. ಕಲಿಬಹುದು ನೀವು, ಆದರೆ ಅದು ತುಂಬ ಪರಿಣಾಮಕಾರಿ ಆಗಿರಲ್ಲ. ಅದಕ್ಕೋಸ್ಕರ ಸೀರಿಯಲ್ಲಾಗಿ ಕಲಿತಾ ಹೋಗಿ. ಸ್ಪೆಲ್ಲಿಂಗ್ಗಳನ್ನು ಕಲಿಬೇಕಾದಾಗ ಒಂದು ಬಹಳ ಮಹತ್ವವಾದ ವಿಚಾರವನ್ನು ಜ್ಞಾಪಕ ಇಟ್ಕೊಳ್ಳಿ. ಆ ಸ್ಪೆಲ್ಲಿಂಗನ್ನು ಬೈಹಾರ್ಟ್ ಮಾಡೋದಕ್ಕಿಂತ ಅದನ್ನು ಅಂದುಕೊಂಡು, ಆ ಶಬ್ದ ಅನ್ನಬೇಕು, ಆ ಶಬ್ದದಲ್ಲಿ ಏನು ಬರುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಒಂದು 10 ಸಲ ಬರೆದ್ಬಿಡಿ ಒಂದು ಶಬ್ದನ. ಈಗ ಬಿಲೀವ್ ಅಂತ ಇದೆ, ಅದನ್ನು BELIEVE ಅನ್ನಬಾರ್ದು. ಹಂಗೆ ಅಂದ್ಕೊಂಡಾಗ ತೊಂದರೆ ಆಗುತ್ತೆ ಮುಂದೆ ಬರೀಬೇಕಾದಾಗ. ಅದನ್ನು ಬಿಲೀವ್ ಅಂತಲೇ ನಿಮ್ಮ ಕೈಗೆ ಕಲಿಸ್ಬಿಡ್ಬೇಕು. ಅದನ್ನು ಬಿಲೀವ್ ಅಂದಾಗ ಆಟೋಮೆಟಿಕ್ಕಾಗಿ ಎಲ್ಲ ಅಕ್ಷರಗಳು ಕರೆಕ್ಟಾಗಿ ನಿಮಗೆ ಬರೆಯಕ್ಕೆ ಬರಬೇಕು. ಆ ಥರ ನೀವು ಮಾಡ್ಕೋಬೋದು, ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡಬೇಕು, ನೀವು ಒಂದು ಶಬ್ದವನ್ನು ಒಂದು 10 ಟೈಮ್ಸ್ ಆದರೂ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಡಿಕ್ಟೇಷನ್ ಕೊಡ್ತೀನಲ್ಲ, ಆಗ ಮತ್ತೆ ಬರೀರಿ. ಆ ಎಲ್ಲ ಸರಿಯಾಗಿದೆ ಅಂತ ಹೇಳಿದರೆ ಆವಾಗ ನಿಮಗೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಪರ್ಫೆಕ್ಟ್ ಆದೇನೆ ಮುಂದಕ್ಕೆ ಹೋಗಬೇಡಿ. ಈಗ ಬನ್ನಿ, ಫಸ್ಟು ನಾನು ನಿಮಗೆ ಶಬ್ದಗಳು, ಅದರ ಸ್ಪೆಲ್ಲಿಂಗ್, ಅದರ ಪ್ರೊನೌನ್ಸಿಯೇಷನ್ ಅದನ್ನು ಹೇಳ್ಕೊಡ್ತೀನಿ. ನಂತರ ಮತ್ತೆ ಅವೇ ಶಬ್ದಗಳು ಅವುಗಳ ಮೀನಿಂಗ್ ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸ್ತೀವಿ ವಾಕ್ಯದಲ್ಲಿ ಅಂತ ಅನ್ನೋದನ್ನು ಕೊಟ್ಟಿರ್ತೀನಿ. ಸಿವ್ ಅಂದರೆ ಝರಡಿ ಅಂತ. ಸಿವ್ ಇಲ್ಲಿ SIE ಬರೆಯೋ ಬದಲು SIVE ಬರೆಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ಅಲ್ಲಿ ಗಮನ ಕೊಡಬೇಕು. ಇದು ರಿಸೀವ್, RECIVE ಬರೆಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇಲ್ಲಿ ನೋಡ್ಕೋಬೇಕು. ಅದೇ ಥರ ಡಿಸೀವ್, ಅಚೀವ್, ಪರ್ಸೀವ್. ಈಗ ಈ ಪದಗಳ ನೌನ್ ಫಾರ್ಮ್ಸ್ ನೋಡೋಣ, ನಾಮಪದದ ರೂಪಗಳು. ಮೊದಲೇದು ರಿಸೀವ್ಗೆ ರಿಸೆಪ್ಷನ್, ಇಲ್ಲಿ ಐ ಇರಲ್ಲ ನೋಡಿ. ಅದೇ ಥರ ಡಿಸೀವ್ಗೆ ಡಿಸೆಪ್ಷನ್, ಅಚೀವ್ಗೆ ಅಚೀವ್ಮೆಂಟ್ ಆಗಿಬಿಡುತ್ತೆ. ಅದೇ ಥರ ಪರ್ಸೀವ್ಗೆ ಮಾತ್ರ ಮತ್ತೆ ಪರ್ಸೆಪ್ಷನ್. ಮೊದಲು ಎರಡು ಶಬ್ದಗಳ ಇನ್ನೊಂದು ರೂಪ ರಿಸೀಟ್, ಇಲ್ಲಿ ನೋಡಿ ಪಿ ಸೈಲೆಂಟ್ ಇರುತ್ತೆ, ರಿಸೀಟ್ ಇದು. ಆಮೇಲೆ ಡಿಸೀಟ್ ಅಂತ ಬಂದಾಗ ಅಲ್ಲಿ ಪಿ ಇರಲ್ಲ, ಓನ್ಲಿ DECEIT. ಅದಕ್ಕೆ ಈ ಶಬ್ದಗಳನ್ನೆಲ್ಲ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ಸ್ಪೆಲ್ಲಿಂಗನ್ನು, ಅದಕ್ಕೆ ಕಲೀಲೇಬೇಕಾಗತ್ತೆ, ಗಮನ ಇಟ್ಟು ಕಲಿಬೇಕು. ಮತ್ತೆ ಇದು ಬಿಲೀವ್, ಇಲ್ಲಿ ವಿಕ್ಕಿಂತ ಮುಂಚೆ ಇರುವ ಇಯನ್ನು ಬಿಡುವ ಸಂಭವ ಇರುತ್ತೆ, ಅದಕ್ಕೆ ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ನೆಕ್ಸ್ಟ್ ವರ್ಡ್ ಗ್ರೀವ್, ರಿಲೀವ್, ರಿಟ್ರೀವ್, ರಿಪ್ರೀವ್. ಇವೆಲ್ಲವೂ ವರ್ಬ್ ಫಾರ್ಮ್ಸ್, ಆದರೆ ಇವುಗಳ ನೌನ್ ಫಾರ್ಮ್ಸ್ ನೋಡೋಣ. ಮೊದಲೇದು ಬಿಲೀವ್, ಗ್ರೀಫ್, ರಿಲೀಫ್. ಈ ಮೂರು ಶಬ್ದಗಳಲ್ಲಿ
ಐ ಆದಮೇಲೆ ಇಯನ್ನು ಬಿಡುವ ಚಾನ್ಸಸ್ ಇರುತ್ತೆ, ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಕೊನೆ ಎರಡು ಶಬ್ದಗಳಿಗೆ ಈ ರೀತಿಯ ಫಾರ್ಮ್ ಇಲ್ಲ. ಎಲ್ ಐ ಇ ಎಫ್ ಲೀಫ್ ಇದು, ಥೀಫ್ ಚೀಫ್ ಬ್ರೀಫ್ ಲೀವ್ಸ್ ಇದು ಪ್ಲ್ಯೂರಲ್, ಇದು ಬಹುವಚನ. ಥೀವ್ಸ್ ಚೀಫ್ಸ್ ನೋಡಿ ಇಲ್ಲಿ ಬದಲಾಯಿತು, ಚೀವ್ಸ್ ಆಗಲ್ಲ ಚೀಫ್ಸ್. ಅದೇ ಥರ ಬ್ರೀಫ್ಸ್ ಬ್ರೀವ್ಸ್ ಆಗಲ್ಲ. ಈಗ ನೀವು ಈ ಎಲ್ಲ ಶಬ್ದಗಳ ಮೀನಿಂಗ್ಸ್ ಅಂದರೆ ಇದರ ಕನ್ನಡದಲ್ಲಿ ಅರ್ಥವನ್ನು ಹೇಳಿ, ಕೆಲವು ಶಬ್ದಗಳನ್ನು ವಾಕ್ಯಗಳಲ್ಲಿ ಹೇಗೆ ಉಪಯೋಗ ಮಾಡ್ತೀವಿ ಅನ್ನೋದನ್ನು ಸಿಂಪಲ್ ಆಗಿ ಹೇಳ್ಕೊಟ್ಟಿರ್ತೀನಿ, ಅದು ಸಾಕಾಗತ್ತೆ ಅಂತ ಅನಿಸುತ್ತೆ ನನಗೆ. ಆದರೆ ಇಲ್ಲಿ ಫೋಕಸ್ ಮಾಡಬೇಕಾಗಿದ್ದು ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ರಿಸೀವ್ ಅಂದರೆ ಪಡೆದುಕೊಳ್ಳುವಂಥ, ಐ ಹ್ಯಾವ್ ರಿಸೀವ್ಡ್ ಎ ಲೆಟರ್ ಅಂತ. ಇನ್ನೊಂದು ಅರ್ಥ ಬರಮಾಡಿಕೊಳ್ಳುವಂತನೂ ಆಗುತ್ತೆ, ಅಂದರೆ ವಿ ಹ್ಯಾವ್ ರಿಸೀವ್ಡ್ ದ ಗೆಸ್ಟ್ಸ್ ಅಂತ, ನಾವು ಅತಿಥಿಗಳನ್ನು ಬರಮಾಡಿಕೊಂಡಿದ್ದೇವೆ. ಡಿಸೀವ್ ಮೋಸ ಮಾಡು, ದಿಸ್ ಮ್ಯಾನ್ ಹ್ಯಾಸ್ ಡಿಸೀವ್ಡ್ ಮೀ, ಈ ಮನುಷ್ಯ ನನಗೆ ಮೋಸ ಮಾಡಿದ್ದಾನೆ. ಅಚೀವ್ ಸಾಧಿಸು ಸಾಧನೆ ಮಾಡು, ಯು ಕ್ಯಾನ್ ಅಚೀವ್ ಸಮ್ಥಿಂಗ್ ಇಫ್ ಯು ವರ್ಕ್ ಹಾರ್ಡ್, ನೀನು ಪರಿಶ್ರಮ ಪಟ್ಟರೆ ಸ್ವಲ್ಪವನ್ನಾದರೂ ಸಾಧಿಸಬಹುದು. ಪರ್ಸೀವ್ ಗ್ರಹಿಸು, ಐ ಆಮ್ ಪರ್ಸೀವಿಂಗ್ ಸಮ್ ಡೇಂಜರ್ ಟು ಮೈ ಲೈಫ್, ನನ್ನ ಜೀವಕ್ಕೆ ಏನೋ ಅಪಾಯವಿದೆ ಎಂದು ನಾನು ಗ್ರಹಿಸುತ್ತಿದ್ದೇನೆ. ಈಗ ಈ ಪದಗಳ ನೌನ್ ಫಾರ್ಮ್ಸ್ ಅಂದರೆ ನಾಮಪದ ರೂಪಗಳನ್ನು ನೋಡೋಣ. ರಿಸೆಪ್ಷನ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬರಮಾಡಿಕೊಳ್ಳುವ ಸ್ಥಳ ಅಥವಾ ಬರಮಾಡಿಕೊಳ್ಳುವುದು ಅಂತ ಅರ್ಥ. ಡಿಸೆಪ್ಷನ್ ಅಂದರೆ ಮೋಸ. ಅಚೀವ್ಮೆಂಟ್ ಅಂದರೆ ಸಾಧನೆ. ಪರ್ಸೆಪ್ಷನ್ ಅಂದರೆ ಗ್ರಹಿಕೆ. ರಿಸೀಟ್ ರಸೀದಿ ನೋಡಿ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವ ಬಹಳ ಚಾನ್ಸಸ್ ಇರುತ್ತೆ. ಡಿಸೀಟ್ ನೋಡಿ ಇಲ್ಲಿ ಪಿ ಇಲ್ಲ, ಮೇಲಿದ್ರಲ್ಲಿ ಪಿ ಇದೆ, ಅದಕ್ಕೆ ಇದು ಡಿಸೀಟ್ ಅಂದರೆ ಮೋಸ. ಬಿಲೀವ್ ನಂಬು, ಐ ಬಿಲೀವ್ ಯು ನಾನು ನಿನ್ನನ್ನು ನಂಬುತ್ತೇನೆ. ಗ್ರೀವ್ ದುಃಖಪಡು, ಹೀ ಈಸ್ ಗ್ರೀವಿಂಗ್ ದ ಡೆತ್ ಆಫ್ ಹಿಸ್ ವೈಫ್, ಅವನು ತನ್ನ ಹೆಂಡತಿಯ ಸಾವಿನಿಂದಾಗಿ ದುಃಖ ಪಡುತ್ತಿದ್ದಾನೆ. ರಿಲೀವ್ ಕೆಲಸದಿಂದ ನೋವಿನಿಂದ ಅಥವಾ ದುಃಖದಿಂದ ಬಿಡುಗಡೆಗೊಳಿಸು, ಯು ಹ್ಯಾವ್ ಟು ರಿಲೀವ್ ಹಿಮ್ ಇಮಿಡಿಯೇಟ್ಲಿ, ನೀನು ತಕ್ಷಣವೇ ಅವನನ್ನು ಕೆಲಸದಿಂದ ಬಿಡುಗಡೆ ಮಾಡಬೇಕು. ಡಾಕ್ಟರ್ ಗೇವ್ ಆನ್ ಇಂಜೆಕ್ಷನ್ ಟು ರಿಲೀವ್ ಹಿಮ್ ಫ್ರಮ್ ದ ಪೇನ್, ನೋವಿನಿಂದ ಮುಕ್ತಿಗೊಳಿಸಲು ಡಾಕ್ಟರ್ ಒಂದು ಇಂಜೆಕ್ಷನನ್ನು ಕೊಟ್ಟನು. ರಿಟ್ರೀವ್ ಮರಳಿ ಪಡೆ, ಐ ಹ್ಯಾವ್ ರಿಟ್ರೀವ್ ಸಮ್ ಮಿಸ್ಸಿಂಗ್ ಡೇಟಾ ನೌ ಫ್ರಮ್ ಮೈ ಕಂಪ್ಯೂಟರ್, ಕಳೆದು ಹೋದ ಕೆಲವು ದತ್ತಾಂಶಗಳನ್ನು ನನ್ನ ಕಂಪ್ಯೂಟರ್ನಿಂದ ಮರಳಿ ಪಡೆದಿದ್ದೇನೆ. ರಿಪ್ರೀವ್ ಕೊಟ್ಟ ಶಿಕ್ಷೆಯನ್ನು ಮುಂದೂಡು ಅಥವಾ ಕ್ಯಾನ್ಸಲ್ ಮಾಡು. ಬಿಲೀಫ್ ಇದು ನೌನ್ ಫಾರ್ಮ್ ಆಫ್ ಬಿಲೀವ್ ಅಂದರೆ ನಂಬಿಕೆ. ಗ್ರೀಫ್ ದುಃಖ, ರಿಲೀಫ್ ಮುಕ್ತಿ ಬಿಡುಗಡೆ ನಿರಾಳ. ಲೀಫ್ ಎಲೆ, ಥೀಫ್ ಕಳ್ಳ, ಚೀಫ್ ಮುಖ್ಯಸ್ಥ ಪ್ರಮುಖವಾದ, ಬ್ರೀಫ್ ಗಂಡಸರ ಒಳ ಚೆಡ್ಡಿ ಅಥವಾ ಸಂಕ್ಷಿಪ್ತ. ಈಗ ಈ ಶಬ್ದಗಳ ಬಹುವಚನದ ರೂಪಗಳನ್ನು ನೋಡೋಣ. ಲೀಫ್ ಅಂದರೆ ಎಲೆ, ಲೀವ್ಸ್ ಅಂದರೆ ಎಲೆಗಳು, ಥೀಫ್ ಅಂದರೆ ಕಳ್ಳ, ಥೀವ್ಸ್ ಅಂದರೆ ಕಳ್ಳರು. ಚೀಫ್ಗೆ ಮಾತ್ರ ಚೀವ್ಸ್ ಆಗಲ್ಲ ನೋಡಿ, ಇದು ಚೀಫ್ಸ್ ಆಗತ್ತೆ. ಅದೇ ಥರ ಬ್ರೀಫ್ ಕೂಡ ಬ್ರೀವ್ಸ್ ಆಗಲ್ಲ, ಬ್ರೀಫ್ಸ್ ಆಗತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ಅದರಿಂದ ನಿಮಗೇನು ಹಾನಿ ಇಲ್ಲ, ನನಗೆ ಲಾಭ ಆಗತ್ತೆ. ಆಮೇಲೆ ಮುಂದೆ ಇದೇ ಥರದ ವಿಡಿಯೋಗಳು ಬರ್ತಾ ಇರ್ತವೆ. ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲೀರಿ, ಇದು ಯಾವತ್ತಾದರೂ ಒಂದು ದಿನ ನಿಮಗೆ ತುಂಬ ಹೆಲ್ಪ್ ಆಗೇ ಆಗತ್ತೆ ಡೆಫಿನೆಟ್ಲಿ. ಸೊ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಥರದ್ದೊಂದು ವ್ಯವಸ್ಥೆ ಇದೆ ನೋಡಿ, ಮನೆಯಲ್ಲೇ ಕೂತ್ಕೊಂಡು ಇಂಗ್ಲೀಷ್ ಕಲಿಯೋರಿಗೆ ತುಂಬ ಒಳ್ಳೆಯ ಒಂದು ಅವಕಾಶ ಇದೆ ಅಂತ ಹೇಳಿ, ನಮ್ಮ ಚಾನಲ್ ವಿಜಯೇಂದ್ರ ಕ್ಷತ್ರಿಯ ಈ ಚಾನಲ್ ಬಗ್ಗೆ ಹೇಳಿ, ಹಾಗೆ ಎಲ್ಲರೂ ಚೆನ್ನಾಗಿ ಕಲೀಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಜೈ ಹಿಂದ್.